ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಇವನ್ನು ವಿಡಿಯೋದಲ್ಲಿ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಹೊಸ ಅರ್ಜಿಗಳು ಪ್ರಾರಂಭ ಆಗಿರುವ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವ್ರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಸೇವೆಯನ್ನು ಮತ್ತೆ ಪ್ರಾರಂಭವಾಗಿದ್ದೇವೆ. ಹಾಗೂ ಹೊಸ ಒಂದು ಪಡಿತರ ಚೀಟಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದು ಕೂಡ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ. ಇವಾಗ ನೋಡ್ತಾ ಇದ್ದಾರೆ, ನಿಮಗೆ ತೋರಿಸ್ತೀನಿ. ಲೈವ್ ಪ್ರೂಫ್ ಆಗಿ ತಿದ್ದುಪಡಿಯ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಕಳೆದ 2 ದಿನಗಳಿಂದ ಈ ಒಂದು ತಿದ್ದುಪಡಿ ಮತ್ತು ಹೊಸ ಒಂದು ಪಡಿತರ ಚೀಟಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಪ್ರಕ್ರಿಯೆ ಪ್ರಾರಂಭವಾಗಿದ್ದೇವೆ. ಸ್ನೇಹಿತರೆ, ಇದು ಕರ್ನಾಟಕ ಸರ್ಕಾರದಿಂದ ಯಾವಾಗ ಬೇಕಾದರೂ ಈ ಒಂದು ಸೇವೆ ಬಂದಾಗಬಹುದು ಮತ್ತು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಸೊ ಆದಷ್ಟು ಒಂದು ಬೇಗ ಯಾರೆಲ್ಲ ಒಂದು ತಿದ್ದುಪಡಿ ಮಾಡ್ಕೋಬೇಕು ಅಂದ್ಕೊಂಡಿದ್ದಾರೆ ಸ್ನೇಹಿತರೆ, ಅಂಥವ್ರು ಈವಾಗೇ ತಿದ್ದುಪಡಿಯನ್ನು ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಇದು ಲಿಮಿಟೆಡ್ ಸರ್ವಿಸ್ ಆಗಿರೋದ್ರಿಂದ ನೋಡ್ತಾ ಇದ್ದಾರೆ ಸ್ನೇಹಿತರೆ. ಇವಾಗ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಪಡಿತರ ಚೀಟಿ ತಿದ್ದುಪಡಿ. ಇಲ್ಲಿ ಪಡಿತರ ಚೀಟಿ ಹಾಕಿ ನೀವು ತಿದ್ದುಪಡಿಯನ್ನು ಮಾಡ್ಕೋಬೇಕಾಗುತ್ತೆ. ಈ ಒಂದು ಸೇವೆ ಕೇವಲ 1 ವಾರದ ಮಟ್ಟಿಗೆ ಅಥವಾ 1 ತಿಂಗಳ ಮಟ್ಟಿಗೆ ಮಾತ್ರ ಒಂದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಇರುತ್ತೆ ಈ ಒಂದು ತಿದ್ದುಪಡಿ ಮಾಡ್ಕೋವಂಥದ್ದು. ಸೊ ಯಾವಾಗ ಬಂದಾಗುತ್ತೆ ಅನ್ನೋದು, ಕ್ಲೋಸ್ ಆಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಸ್ನೇಹಿತರೆ. ಕ್ಲೋಸ್ ಇವತ್ತೇ ಆಗ್ಬೋದು ಅಥವಾ ನಾಳೆ ಆಗ್ಬೋದು ಅಥವಾ 1 ವಾರ ಬಿಟ್ಟು ಅಥವಾ 1 ತಿಂಗಳು ಬಿಟ್ಟು ಕೂಡ ಇದನ್ನು ಕ್ಲೋಸ್ ಮಾಡ್ಬೋದು ಸ್ನೇಹಿತರೆ. ಯಾಕೆಂದರೆ ಆಹಾರ ಇಲಾಖೆ ಅದೊಂದು ಲಿಮಿಟೆಡ್ ಸೇವೆಯನ್ನು ಕೊಡ್ತಾರೆ. 1 ತಿಂಗಳ ನೀವು ಆನ್ ಮಾಡಿ ಮತ್ತು 1 ತಿಂಗಳು ಅವರು ಸ್ಟಾಪ್ ಮಾಡಿ ಮತ್ತು 1 ತಿಂಗಳ ನಂತರ ಅವರು ಆನನ್ನು ಮಾಡ್ತಾರೆ, ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟನ್ನು ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ತಿದ್ದುಪಡಿ ಮಾಡ್ಕೋರು ಮತ್ತು ಹೊಸ ಒಂದು ಪಡಿತರ ಚೀಟಿಗೆ ಅರ್ಜಿಯನ್ನು ಸಲ್ಲಿಸೋರು ಕೂಡ ಇವಾಗೇ ಮಾಡ್ಕೋಬೇಕಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಹಾಗೆ ಹೊಸ ಒಂದು ಪಡಿತರ ಚೀಟಿ ಕೂಡ ಇವಾಗ ಇಶ್ಯೂ ಮಾಡುವುದು, ಅಪ್ರೂವಲ್ ಮಾಡುವ ಪ್ರಕ್ರಿಯೆ ಕೂಡ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಮುಂದಿನ ತಿಂಗಳಿಂದ ಒಂದು ಹೊಸ ಒಂದು ಪಡಿತರ ಚೀಟಿಗೆ ಒಂದು ಅಪ್ರೂವಲ್ ಮಾಡುವ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ ಅಂತ ಒಂದು ಆಹಾರ ಇಲಾಖೆಯವರು ಹೇಳ್ತಾ ಇದ್ದಾರೆ. ಇವಾಗ ನಿಮಗೆ ನ್ಯೂ ರೇಷನ್ ಕಾರ್ಡ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ನೋಡಿ, ನ್ಯೂ ಆನ್ಲೈನ್ ಅಪ್ಲಿಕೇಶನ್ ಫಾರ್ ನ್ಯೂ ರೇಷನ್ ಕಾರ್ಡ್ ನೋಡಿ ಸ್ಟಾರ್ಟ್ ಆಗಿದೆ. ಅದು ಕೂಡ ಇಷ್ಟು ದಿನ ಬಂದಿತ್ತು, ಇವಾಗ ಅದನ್ನು ಮತ್ತೆ ರೀಸ್ಟಾರ್ಟನ್ನು ಮಾಡಿದ್ದಾರೆ. ಹೊಸ ಪಡಿತರ ಚೀಟಿ ಯಾರೆಲ್ಲ ಒಂದು ಅರ್ಜಿ ಸಲ್ಲಿಸೋದಕ್ಕೆ ವೇಟ್ ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ ಅಂಥವ್ರು ಇವಾಗ ಆದಷ್ಟು ಬೇಗ ಒಂದು ಹೊಸ ಪಡಿತರ ಚೀಟಿಗೆ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೇಕು. ಯಾಕೆಂದರೆ ಇದು ಕೂಡ ಅಷ್ಟೇ, ಯಾವಾಗ ಒಂದು ಸ್ಟಾಪ್ ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಒಂದು ಹೊಸ ಪಡಿತರ ಚೀಟಿಗೆ ಯಾರೆಲ್ಲ ಒಂದು ವೇಟ್ ಮಾಡ್ತಾ ಇದ್ದಾರೆ ಅಂಥವ್ರು ಬೇಗ ಹಾಕ್ಕೊಳ್ಳಿ. ಈ ಒಂದು ಮಾಹಿತಿ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ. ಇನ್ನು ಕೆಲವೊಬ್ಬರಿಗೆ ಹೊಸ ಒಂದು ಪಡಿತರ ಚೀಟಿ ಮತ್ತು ತಿದ್ದುಪಡಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇರ್ತಾರೆ. ಇದು ಸ್ಟಾರ್ಟ್ ಆಗಿ 2 ದಿನ ಆಯಿತು. ಸೊ ನಾನು ಇವಾಗ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ರೇಷನ್ ಕಾರ್ಡ್ ರಿಲೇಟೆಡ್ ಆಗಿ ಏನಾದರೂ ನಿಮಗೆ ಡೌಟ್ ಇದ್ದರೆ, ಕ್ವೆಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಿಮಗೆ ಹೆಲ್ಪ್ ಮಾಡ್ತೇನೆ. ಕಮೆಂಟಲ್ಲಿ ಕೂಡ ನಿಮಗೆ ಉತ್ತರವನ್ನು ಕೊಡ್ತೇನೆ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.